ಒಂದು ಸಂಘಟನೆ ಮನಸ್ಸು ಮಾಡಿದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಎಷ್ಟು ಎತ್ತರ ಮಟ್ಟಕ್ಕೂ ಕೂಡ ಬೆಳೆಸಲಿಕ್ಕೆ ಸಾಧ್ಯ ಅನ್ನಲಿಕ್ಕೆ ನಂದೇ ಒಂದು ಒಳ್ಳೆಯ ಒಂದು ಉದಾಹರಣೆ. ರಾಷ್ಟ್ರೀಯ ಪಕ್ಷ ಸನ್ಮಾನಿಸಿದ ನರೇಂದ್ರ ಮೋದಿಯವರ ಸರ್ಕಾರ ಕೇಂದ್ರದಲ್ಲಿ ರಾಜ್ಯದಲ್ಲಿ ಸನ್ಮಾನಿಸಿದ ಯಡಿಯೂರಪ್ಪನವರ ಬಿಜೆಪಿ ಸರ್ಕಾರ ಐತೆ. ಈ ಎರಡೂ ಇನ್ಫ್ಲುಯೆನ್ಸ್ ಅನ್ನು ಉಪಯೋಗಿಸ್ಕೊಂಡು ಜನರ ಸೇವೆ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಯಾವುದೇ ಒಬ್ಬ ವ್ಯಕ್ತಿಗೆ ಗುರುನೂ ಇರ್ತಾರೆ, ಗುರಿನೂ ಇರಬೇಕಾಗುತ್ತೆ. ನನಗೆ ಗುರು ಮತ್ತು ಗುರಿ ಎರಡೂ ಕೂಡ ಕೊಡುವಂಥ ಒಂದು ಅವಕಾಶ ನನ್ನ ಸಂಘಟನೆ, ನಮ್ಮ ತಂದೆಯೇ, ನಮ್ಮ ತಾಯಿ ಆಶೀರ್ವಾದ, ಜನ ಆಶೀರ್ವಾದ, ಅವರು ಕೂಡ ನೀವು ಈ ದಿಕ್ಕಲ್ಲಿ ಹೋಗಬೇಕು ಅಂತ ನನಗೆ ಹಾರೈಸ್ತಾ ಇದ್ದಾರೆ. ತಂದೆಯವರು ಹೇಳ್ತಾ ಇದ್ರು ಜೀವನದಲ್ಲಿ ಯಾವತ್ತೂ ಕೂಡ ಸಾಧನೆ ಮಾತಾಡಬೇಕು, ಮಾತಾಡಿದಂಥ ಸಾಧನೆ ಆಗಬಾರ್ದು ಅಂತ. ಇಷ್ಟು ಮಾತ್ರ ಹೇಳ್ತೀನಿ, ಇನ್ನು ಎರಡೂವರೆ ಮೂರು ವರ್ಷದಲ್ಲಿ ಇಡೀ ನಮ್ಮ ದೇಶದ ಅಭಿವೃದ್ಧಿ ಪಥದಲ್ಲಿ ಸರಿಸಮಾನವಾಗಿ ಹೆಜ್ಜೆ ಇಡುವಂಥ ಕ್ಷೇತ್ರ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಆಗುತ್ತೆ. ನಾವು ಮತ್ತು ಸಂಬಂಧಿಸಿದ ನಮ್ಮ ಹಿರಿಯ ಶಾಸಕರಾದಂಥ ಸುಕುಮಾರ್ ಶೆಟ್ಟರು ನಮ್ಮ ಅಧಿಕಾರಿಗಳ ಜೊತೆಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ನಮ್ಮ ರೆವಿನ್ಯೂ ಜಾಗ ಇರ್ಬೋದು, ಎಲ್ಲೆಲ್ಲಿ ವೇಕೆಂಟ್ ಇದೆ ಅದನ್ನು ಗುರುತಿಸುವಂಥ ಕೆಲಸ ಮಾಡಿ. ಯಾವೊಬ್ಬ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ನನಗೆ ಸೈಟ್ ಇಲ್ಲ ಅಂತ ಹೇಳ್ಬಾರ್ದು, ಸೈಟ್ ಇದ್ದಂತೂ ನನಗೆ ಮನೆ ಇಲ್ಲ ಅಂತ ಹೇಳ್ಬಾರ್ದು. ಬೈಂದೂರು ಕ್ಷೇತ್ರನೂ ಕೂಡ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಒಂದು ತುದಿಯಲ್ಲಿದೆ. ಯಾವ ರೀತಿ ದೂರದ ಮಗನ ಬಗ್ಗೆ ಸ್ವಲ್ಪ ಪ್ರೀತಿ ಹೆಚ್ಚು, ಹಾಗೆ ನನ್ನ ಬೈಂದೂರು ಕ್ಷೇತ್ರಕ್ಕೂ ಕೂಡ ಒಂದು ಹೆಚ್ಚಿನ ಒಂದು ಮುಷ್ಟಿ ಹೆಚ್ಚಿಗೆ ಕೊಟ್ಟು ಇದನ್ನು ಅಭಿವೃದ್ಧಿ ಮಾಡಬೇಕು ಅಂಥೇಳಿ ನಂದು ಸನ್ಮಾನಿಸಿದ ಸುಕುಮಾರ್ ಶೆಟ್ಟರು ಅವರ ಒಂದು ಅಪೇಕ್ಷೆ. ರೋಪ್ವೆಯನ್ನು ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಈ ಪ್ರಾಜೆಕ್ಟನ್ನು ಮಾಡಬೇಕು. ಎಲ್ಲಿ ಮರಗಿಡಗಳು ಇಲ್ಲೋ ಅಲ್ಲೇ ನಾವು ಅದನ್ನು ತರುವಂಥ ಲೈನ್ ತರುವಂಥ ದಿಕ್ಕಲ್ಲಿ ಪ್ರಯತ್ನ ಈಗಲೂ ಹೋಮ್ವರ್ಕ್ ಆಗ್ತಾ ಇದೆ. ಕಸ್ತೂರಿ ರಂಗನ್ ವರದಿಯನ್ನು ಇಂಪ್ಲಿಮೆಂಟ್ ಮಾಡುವಂಥ ದಿಕ್ಕಿನಲ್ಲಿ 75% ಜನಜೀವನದ ಒಂದು ಅನುಕೂಲ ಆಗುವಂಥ ದಿಕ್ಕಿನಲ್ಲಿ ನಾವು ಸಲಹೆಗಳನ್ನು ಕೊಟ್ಟಿದ್ದಾರೆ. 25-30% ಮಾತ್ರ ಪರಿಸರ ಪರವಾಗಿ ಅದರಲ್ಲಿ ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ನಮ್ಮ ಸಾಮಾನ್ಯ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವಕಾಶಗಳಿವೆ. ಗೋಹತ್ಯೆ ನಿಷೇಧದಲ್ಲಿ ಸರಿಯಾದ ರೀತಿಯಂಥ ಕಾನೂನು ತರಬೇಕು, ಬಿಗಿಯಾದ ಕಾನೂನು ತರಬೇಕು. ನಾನು ಕೂಡ ಒಬ್ಬ ಆ ಜಾಗದಲ್ಲಿ ಕೂತವನಾಗಿ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಇಂಪ್ಲಿಮೆಂಟ್ ಆಗ. ಹಳೆಯ ಕಾಂಗ್ರೆಸ್ಸು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾರೆ, ಆದರೆ ಇವತ್ತು ಒಂದು ಮಂಥನಕ್ಕೋಸ್ಕರ ಜೈ ಅಂತ ಹೇಳಿ ಹೇಳಿದಂಥ ಪ್ರತಿಫಲವಾಗಿ ಇವತ್ತು ವಿರೋಧ ಪಕ್ಷದ ನಾಯಕ ಸ್ಥಾನ ಕೂಡ ಇಲ್ಲದಂಥ ಸ್ಥಿತಿಗೆ ಕಾಂಗ್ರೆಸ್ ಎಲ್ಲದಕ್ಕೂ ಮಾಜಿ ಅಂತ ಇದೆ. ಅರೆ ಬಿಜೆಪಿ ಕಾರ್ಯಕರ್ತ ಅಂತಿದೆಯಲ್ಲ, ಅದಕ್ಕೆ ಮಾಜಿ ಅಂತ ಪದ ಯಾವತ್ತೂ ಕೊಡಲ್ಲ. 18 ಕೋಟಿ ಸದಸ್ಯತ್ವವನ್ನು ಹೊಂದಿರುವಂಥ ಏಕೈಕ ಒಂದು ರಾಜಕೀಯ ಪಕ್ಷ ಅದು ಬಿಜೆಪಿ. ಅದರ ಒಬ್ಬ ಸದಸ್ಯ ಅನ್ನಕ್ಕೆ ಅದು ನನಗೆ ಅತ್ಯಂತ ಹೆಮ್ಮೆ ಅನಿಸುತ್ತೆ.